ಓಕೆ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ಇವತ್ತಿನ ಎಪಿಸೋಡಲ್ಲಿ ಹೊಸ ಮನೆ, ಹೊಸ ಫ್ಯಾಮಿಲಿ, ಹೊಸ ಅಡುಗೆ. ಬನ್ನಿ, ಯಾರಲ್ಲಿದ್ದಾರೆ ನೋಡೋಣ. ದಿನಕರ್ ಅಂತ ಮೇಡಮ್, ನಿಮ್ದು ಸೂರಜ್. ಸಾರಿ ಸರ್, ನಾನು ಹೌದು ಮನೆ ಒಂಚೂರು ಆ ಕಡೆ ಕಡೆ ಆಯ್ತು. ನಾನು ಇದು ಮನೆ ಅನ್ಕೊಂಡಿದ್ದು, ಕಂಪ್ನಿಂದ ಗೊತ್ತಿರಲಿಲ್ಲ. ಸಾರಿ ಸರ್, ನೀವು ಮನೆಯಲ್ಲಿ ಕೋಟ್ ಹಾಕೊಂಡೆ ಆಫೀಸಿಗೆ ಹೊರಟಿದ್ರಾ? ಸರಿ, ಮತ್ತೆ ಸಡನ್ ಆಗಿ ನಾವು ಬರ್ತಾ ಇದ್ವಿ, ನೀವು ಹಾಗೆ ಒಂದು ಎರಡು ಅವ್ರು ಮಾತಾಡ್ಕೊಂಡು ಹೋಗಿ ಸರ್. ಬನ್ನಿ 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 ಬನ್ನಿ. ಅಂದ್ರೆ ಆಕ್ಚುಲಿ ಇವ್ರು ಕೋಟ್ ಹಾಕೊಂಡು ನಿಂತಿದ್ರಲ್ವಾ, ಸೊ ಮನೆಯಲ್ಲೂ ಕೋಟ್ ಹಾಕೊಂಡೆ ಓಡಾಡ್ತಾರೆ ಅಂತ ಅನ್ಕೊಂಡೆ ಅಷ್ಟೇ, ಬೇರೇನಿಲ್ಲ. ಪ್ಲೀಸ್ ಇರೋಣ, ಪ್ಲೀಸ್ ಇರೋಣ, ನಾಚಿಕೆ ಮಾಡ್ಬೋದು. ನಮ್ದೇ ಮನೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲದಾಗಿ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಿಂದ ನಿಮ್ಮನೆ ಗೃಹಲಕ್ಷ್ಮಿಗೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಶೋ ಫಾರ್ಮೆಟ್ ಇಷ್ಟೇ, ನನ್ನ ಕೆಲಸನೂ ಇಷ್ಟೇ. ನಾನು ಮನೆ ಮನೆಗೆ ಹೋಗ್ತೀನಿ, ಅವ್ರನ್ನ ಚಂದ ಅಡುಗೆ ಮಾಡ್ತಾರೆ ಅಂತ ತಿಂತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಆಟ ಆಡ್ತೀನಿ, ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಇಷ್ಟೇ. ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಿದ್ದೀನಿ ಸರ್. ಸೊ ನೀವು, ನಿಮಗೆ ಸಿನಿಮಾ ಲಂಡನ್ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನನ್ನ ಮಗ ಸಿಂಗರು, ಸೊ ಲಿಟ್ಲ್ ಚಾನ್ಸ್ ಕೊಡಿಸ್ತೀನಿ ನಾನು. ಹಂಗಂದ್ರೆ ಒಬ್ಬ ಸಿಂಗರ್ ಬೇಕಿತ್ತು, ಅವಕಾಶ ಕೊಡಿಸು. ಎಲ್ಲಿದ್ದಾನೆ ನಿಮ್ಮ ಮಗನಿಗೆ? ಸ್ಟುಡಿಯೋದಲ್ಲಿದ್ದಾನೆ. ಕೆಳಗಡೆ ಸ್ಟುಡಿಯೋ ಇದೆ. ಇದು ಮನೆ ನಿಮ್ದೇ? ನಮ್ದೇ. ಚೆನ್ನಾಗಿದೆ. ಸರಿ, ನಿಮ್ಮ ಮಗನ ಒಂಚೂರು ಮಾತಾಡ್ಸ್ಕೊಂಡು ಬರ್ತೀನಿ. ಸ್ಪೀಕರ್ ಬಿಗ್ ಬಜೆಟ್ ಮೂವಿ ಮಾಡ್ತಿದ್ದೀನಿ, ಫ್ಯಾನ್ ವರ್ಲ್ಡ್ ಮಾಡ್ತಿದ್ದೀನಿ. ಸೊ ಹೀರೋ ಯೋಚನೆ ಓಕೆ ಆಗುತ್ತೆ, ನಮ್ಗೆ ಮ್ಯೂಸಿಕ್ ಬೆಟರ್ ಬೇಕಿದ್ದಮ್ಮ. ಸೊ ಅಲ್ಲೇ ನಿಮ್ಮ ತಾಯಿ ಹೇಳಿದ್ರು ನಮ್ಮ ಮಗ ಮ್ಯೂಸಿಕ್ ಮಾಡ್ತಾನೆ, ಒಂಚೂರು ಚಿಕ್ಕ ಚಾನ್ಸ್ ಇದ್ರೆ ಕೊಡಿ ಆ ಹುಡುಗನಿಗೆ, ಬೆಳಿಬೇಕು ಹಂಗೆ ಅಂತ. ಸೊ ಯಾವ್ದು ಸಿನಿಮಾ ಮಾಡಿದ್ರಮ್ಮ? ಸರ್, ನಾನು ಕೆ ಜಿ ಎಫ್ ಅಲ್ಲಿ ಹಾಡಿದ್ದೀನಿ. ನೋಡಿದ್ದೀನಿ ಇದು, ಅದು ಯೂಟ್ಯೂಬಲ್ಲಿ ಒಂದು ಶಾಂಪಿಂಗ್. ಓಕೆ, ಪರವಾಗಿಲ್ಲ, ಅಂಥದ್ದೇನು ಅದ್ಭುತವನ್ನಿಲ್ಲ. ನಮ್ಮ ಬಿಗ್ಗೆಸ್ಟ್ ಹಿಟ್ಟು ಕನ್ನಡ ಇಂಡಸ್ಟ್ರಿಲಿ ಕೆ ಜಿ ಎಫ್. ಪ್ರಶಾಂತ್ ಸರ್, ರವಿ ಬಸ್ರೂರ್ ಸರ್ ಆ ಸಿನಿಮಾದಲ್ಲಿ ನೀವು ಹಾಡಿದ್ದೀರಾ? ಹೌದು ಸರ್. ನೀವು ಹಾಡಿರೋದು? ನಾನು ಹಾಡಿರೋದು. ಓಕೆ ಓಕೆ. ಬೇರೆ ಬೇರೆ ಯಾವ ಬೇರೆ ಸಿನಿಮಾ ಯಾವುದಾದ್ರಮ್ಮ? ಬೇರೆ ಕಬ್ಜದಲ್ಲಿ ನಾನೊಂದು ಹಾಡಾಡಿದ್ದೀನಿ ಸರ್. ಕಬ್ಜದಲ್ಲೂ ಹಾಡಿದ್ದೀರಾ? ಹೌದು ಸರ್. ಉಪ್ಪಿ ಉಪ್ಪಿ ಸರ್ ಸಿನಿಮಾ? ಹೌದು. ಚುಮ್ ಚುಮ್ ಚಳಿ ಚಳಿ ಕೇಳಿರ್ಬೇಕಲ್ಲ ಸರ್? ಚುಮ್ ಚುಮ್ ಚಳಿ ಚಳಿ. ಓ, ಅದೆಲ್ಲ ನೀವೇನಾ? ಸರ್, ಆದ್ರೂ ನಾನು ಅಷ್ಟು ಬೇಗ ಒಪ್ಕೊಳ್ಳಲ್ಲ, ಯಾಕೋ ನಂಗೆ ಒಂಚೂರು ಡೌಟ್ ಬರ್ತಿದೆ. ಅಂದ್ರೆ ನಾನು ಯಾವ ತರ ವಿಷಯ ಹೋದ್ರು ನಾನು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡುದು. ಆಕ್ಚುಲಿ ಮೊನ್ನೆ ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗಿದ್ದೆ, ಅಲ್ಲಿ ನಾನು ನಂಬಿಕೆ ಬರ್ಲಿಲ್ಲ. ಸೊ ಟೆಸ್ಟ್ ಡ್ರೈವ್ ಮಾಡಿ ನಾನು ಹುಡುಗಿ ಸೆಲೆಕ್ಟ್ ಮಾಡಿದ ಸರ್. ನೋಡಮ್ಮ, ಅದೇನು ಆಡಿರ್ತೀವೋ ನಂಗೆ ಒಂಚೂರು ಚೆಕ್ ಮಾಡ್ಬೇಕು. ಓಕೆ, ಹಾಡು ಮಾಡಮ್ಮ. ನಿಮಗೋಸ್ಕರ ಒಂದು ನಮ್ಮ ಕನ್ನಡ ಸಂಜಿತ್ ಹೆಗ್ಡೆ ಹಾಡಿರೋರು. ನಮ್ಮ ಸಂಜು. ಹಾ, ಸಂಜೆ ಸಂಜೆ ಕೇಸರಿಯ ಒಂದು ಹಾಡ್ಲ ನಿಮಗೋಸ್ಕರ. ಓಕೆ. ಕೊಲ್ಲೆ ನನ್ನೇ ಈ ತರ ಒಂದು ಬೀಜ ಮಾಡ್ಬೇಕಮ್ಮ. ಓಕೆ, ಹಾಡ್ಲ? ಹಾ, ಸುಸು. ಓಕೆ. ಹೃದಯ ಕೊಡಲಾರದೆ ಉಳಿಯದು, ಕೇಳಿ ಹುಡುಗಿ ಇನ್ನೇನು ನಾ ತಿಳಿಯೇನು.
ಸೊ ಅಂತ ಸಿನಿಮಾದಲ್ಲಿ ನಿಮ್ದು ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಸೊ ನಿಮ್ಗೆಷ್ಟು ಖುಷಿ ಇದೆ ಸರ್? ಬಹಳ ದೊಡ್ಡ ಕೊಡುಗೆ ಅಂತ ಏನಿಲ್ಲ ಸರ್, ಒಂದು ಚಿಕ್ಕ ಪಾರ್ಟ್ ನಾವೊಂದು ಸಿಂಗರ್ ಆಗಿ ಒಂದು ಏನಾಗುತ್ತೋ ಅದು ಮಾಡಿದೀವಿ. ಎಲ್ಲ ಒಟ್ಟುಗೂಡಿ ಒಂದು ಒಳ್ಳೆ ಮೂವಿ ಆಗಿ ಒಂದು ಪೋರ್ಟ್ರೇ ಆಗಿದೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಒಂಚೂರು ಮೇಲೆ ತಂದಿದ್ದಾರೆ. ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಸರ್. ನಿಜವಾಗ ನನಗೇನೆ ನನಗೆ ಗೊತ್ತಿರೋ ನನಗೆ ನಿಮ್ಮ ವಿಷಯಗಳು ನನಗೇನೆ ಖುಷಿ ಓ ಆ ಸಿನಿಮಾದಲ್ಲಿ ಆಡಿರೋರು ಒಬ್ರು ಇದ್ದಾರ ಅಂತ. ಸೊ ನನಗೇನು ಅಷ್ಟು ಖುಷಿ. ಸೊ ನಿಮ್ಮಲ್ಲಿ ಒಂದು ನಿಮ್ಗೆ ಎಷ್ಟು ಖುಷಿ ಇರ್ಬೋದು ಅಂತ. ವೆರಿ ಹ್ಯಾಪಿ ಸರ್. ಏನಂದ್ರೆ ನಂದು ಡೆಬ್ಯೂ ಮೂವಿನೇ KGF. ಸೊ ಆಲ್ ಗ್ರೇಟ್ ಗೋಸ್ ಟು ರವಿ ಸರ್. ಖಂಡಿತ ಖಂಡಿತ. ಬಟ್ ಈ ಅವಕಾಶ ನಿಮ್ಗೆ ರವಿ ಸರ್ ನಮ್ಮ ಊರಿನವರಲ್ಲ, ನಮ್ಮ ದೊಡ್ಡಪ್ಪನ ಕಡೆಯಿಂದ ಅವ್ರದ್ದು ಅಪ್ರೋಚ್ ಆಗಿದ್ರು, ಅಲ್ಲಿಂದ ಸರ್ ಜೊತೆನೇ ಜರ್ನಿ. ಸೊ ಅವ್ರನ್ನ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಇವ್ರು ಬೇಕು ನಮ್ಮ ಸಿನಿಮಾದಲ್ಲಿ ಇವ್ರು ಆಡಬೇಕು ಅಂತಾನೆ. ಸ್ಟಾರ್ಟಿಂಗಲ್ಲೇ ಇಲ್ಲ, ಸ್ಟಾರ್ಟಿಂಗಲ್ಲಿ ನನಗೆ ಅವರೇ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದು. ಅವರೇ ಸ್ಟುಡಿಯೋ ಮಾಡಿಕೊಟ್ರು ಬಂದು. ನಾನೆಲ್ಲೂ ಟ್ರೈನಿಂಗ್ ಅಂತ ಮಾಡಿಲ್ಲ, ವೋಕಲ್ ಟ್ರೈನಿಂಗ್ ಅಂತ ಏನು ಹೋಗಿಲ್ಲ. ಸರ್ ಸ್ಟುಡಿಯೋ ಮಾಡಿಕೊಟ್ಟು ಸ್ಟುಡಿಯೋ ಒಳಗೆ ಹೋಗಿ ಕಿರಿಸ್ತಾರು, ಆಡ್ತಾಯಾರು, ನೀನು ಅಲ್ಲಿ ಬರ್ತೀಯಾ ಅಂತ ಹೇಳಿದ್ರು. ಇಲ್ಲಿ ರೀಚ್ ದ ಟಾರ್ಗೆಟ್, ಈಗ ಒಂದು ಹಂತಕ್ಕೆ ಬಂದು ನಿಲ್ಲಿಸಿದ್ದಾರೆ ಸರ್. ಸರ್ ರವಿ ಬಸು ಸರ್ಗೆ ನನ್ನ ಕಡೆ ಒಂದು ದೊಡ್ಡದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಅಂತ ದೊಡ್ಡ ಸಿನಿಮಾದಲ್ಲಿ ಅಂತ ಅದ್ಭುತ ಹಾಡು, ಅದ್ರ ಜೊತೆ ನಿಮ್ಮಂಥ ಒಂದು ಒಳ್ಳೆ ಸಿಂಗರ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಆದರೂ ಅಮ್ಮನ ಸಪೋರ್ಟ್ ತುಂಬ ಇದೆ ಅನ್ಕೋತೀನಿ ನಾನು. ತುಂಬ ಇದೆ ಅಲ್ವಾ? ಸೊ ಅಮ್ಮನ ನಿಮಗೆ ಸಪೋರ್ಟ್ ಮಾಡಿದ್ದಾರೆ? ಅಯ್ಯೋ ಸಿಕ್ಕಾಪಟ್ಟೆ. ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ಮೇನ್ ಸಪೋರ್ಟ್ ಮೇನ್ ಅಂದರೆ ಅಲ್ಲ ಸರ್, ಈಗ ನಾನು ಇಲ್ಲಿ ತನಕ ಬರ್ಬೇಕಂದ್ರೆ ನಮ್ಮಅಮ್ಮ ನನ್ನ ವಾಯ್ಸ್ ಕಂಡು ಹಿಡಿದಿರ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿ ಏನು ಇರ್ತಾ ಇರ್ಲಿಲ್ಲ. ಸೊ ದಟ್ ಈಸ್ ಅ ಮೇನ್ ಥಿಂಗ್. ಸೊ ಓಕೆ ಅಮ್ಮ, ನಿಮ್ಮಿಂದ ನಿಮ್ಮ ಮಗ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅಂದ್ರೆ ನಿಮ್ಮ ಒಂದು ಸಪೋರ್ಟ್ ಇಂದ ಒಂದಷ್ಟು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಸೊ ಒಂದು ನಮಗೋಸ್ಕರ ನೀವು ಮತ್ತೆ ನಿಮ್ಮ ಮಗ ಸಿಕ್ಕಿ ಒಂದು ಆಡ್ ಮೇಡಮ್ ನಮಗೋಸ್ಕರ. ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಇದು ಆಡಿ ನಿಮ್ಗೇನೆ ಸರ್, ನೀವೇ ಕೃಷ್ಣ. ಸೊ ಇದು ಕೇಳುದು ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಒಬ್ಬ ಮಗನ ಬಗ್ಗೆ ಒಬ್ಬ ತಾಯಿಗೆ, ಈಗ ನೋಡಿ ಅವರು ಮ್ಯೂಸಿಕ್ ಆಡ್ತಾರೆ ಅಂತ ಗೊತ್ತದ ಫಸ್ಟ್ ಅವ್ರ ತಾಯಿಗೆ. ಸೊ ತಾಯಿಯೇ ಒಂದು ದೊಡ್ಡ ದೇವ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹೆಂಗೆ ಈ ಕತೆ? ಅಣ್ಣನ ಮದುವೆ ಟೈಮಲ್ಲಿ ಇವಳನ್ನ ನೋಡಿದೆ. ಮದುವೆ ಟೈಮಲ್ಲಿ ಅಂದ್ರೆ ಮದುವೆ ಹಾಲ್ ಅಲ್ಲ, ಮದುವೆ ಹಾಲ್ ಅಲ್ಲಿ ಇಷ್ಟಪಟ್ಟೆ, ಅಲ್ಲೇ ಫಸ್ಟ್ ಲವ್ ಆಯ್ತು ನಿಮ್ಗೆ? ಅವಳು ನೋಡಿ ಇಷ್ಟ ಆಯ್ತು. ಸೊ ನೋಡಿದ ತಕ್ಷಣ ಇಷ್ಟ ಆಯ್ತು ಅಷ್ಟೇ. ಆಮೇಲೆ ಬಂದೊಂದ್ಸಲ ಕೇಳಿದೆ, ನಮ್ಮ ಅತ್ತಿಗೆಗೆ ಕೇಳಿದೆ ಈ ತರ ಇಷ್ಟ ಆಗಿದೆ ಅಂತ. ಅವ್ರದ್ದು ನೋಡೋಣ ಅಂತ ಹೇಳಿದ್ರು ಅಷ್ಟೇ. ಇಷ್ಟು ಬೇಗ ಅರ್ಜೆಂಟ್ ಮಾಡೋಣ ಅಂತ ಹೇಳಿದ್ರು, ಅರ್ಜೆಂಟ್ ಮಾಡ್ಬೇಡ ಅಂತ ಹೇಳಿದ್ರು. ಮತ್ತೆ ಆಮೇಲೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್ ಇದು? ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅದೇ ಇವರು ನನ್ನ ಅತ್ತೆ ಮಗಳ ಹತ್ರ ಹೇಳಿದಾಗ ಅದು ಸ್ವಲ್ಪ ದಿವಸಕ್ಕೆ ನಮ್ಮ ತಂದೆ ಡೆತ್ ಆಯ್ತು. ಆಮೇಲೆ ಅದು ಅಲ್ಲೇ ವಿಷಯ ಏನು ಇರಲಿಲ್ಲ. ಕರೆಕ್ಟ್ 2 ಇಯರ್ಸ್ ಆದ್ಮೇಲೆ. ಸೊ ನೀವು ನೋಡಿ ಕೇಳಿದಿರಾ? ಬಟ್ ಆದ್ರೂ ಒಂದು ಕುತೂಹಲ ಇರ್ತಲ್ವಾ, ಏನಾಯ್ತು ಗೊತ್ತಿಲ್ಲ, ಇನ್ನೊಂದ್ಸಲ ನೋಡ್ಬೇಕು, ಇನ್ನೊಂದ್ಸಲ ಕೇಳ್ಬೇಕು. ಸೊ ಅದನ್ನ ಫಾಲೋ ಅಪ್ ಮಾಡಿದ್ರ ನೀವು? ಅದೇ ಒಂದು ಆಲ್ಮೋಸ್ಟ್ 1.5-2 ವರ್ಷ ಸುಮ್ಮನಿದ್ದೆ. ಆಮೇಲೆ ಮತ್ತೆ ಅವಳ ತಂಗಿಗೆ ಒಂದ್ಸಲ ಹೋಗಿ ಪ್ರಪೋಸ್ ಮಾಡಿದೆ. ಅಂದ್ರೆ ಹೇಳಿ ಅವಳ ತಂಗಿಗಲ್ಲ. ಅವಳ ತಂಗಿ ಹತ್ರ ಹೋಗಿ ಹೇಳಿದೆ ಈ ತರ ಇಷ್ಟ ಇಷ್ಟ ಭೇಟಿ ಮಾಡಿಸು ಅಂತ. ಆಗ ತಂಗಿ ಏನ್ ಹೇಳಿದ್ರು? ಆಯ್ತು ಅಂತ ಹೇಳ್ತಾ ಆಮೇಲೆ ಕಾಲೇಜ್. ಎಂತ ಸಪೋರ್ಟಿವ್ ತಂಗಿ ನೋಡಿ ನಿಮ್ದು. 8th ಸ್ಟ್ಯಾಂಡರ್ಡ್ ಇನ್ನು ಅವಾಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ. ಅವ್ರು ಬಂದು ನಿಮ್ಮ ಹತ್ರ ಏನು ಹೆಂಗ್ ಹೇಳಿದ್ರು? ಏನು ನೆನಪಿಲ್ಲ ನನ್ಗೀಗ ಸರ್. ಬಟ್ ನೀವ್ 2 ವರ್ಷ ನಾನು ಕಾದ್ರಿ ಅಂತ ಹೇಳಿದ್ರಿ. ಸೊ ಕಾಯೋ ಟೈಮಲ್ಲಿ ಯಾವ್ದಾದ್ರು ಅಕ್ಕಿಗಳರ ಪಿಂಗ್ ಪಾಸ್ ಆಗಿರೋದಾದ ಇದೆಯಾ ಮತ್ತೆ? ಇವಳನ್ನ ಒಂದ್ಸಲ ನೋಡಿದ್ಮೇಲೆ ನಾನು ಬೇರೆ ಯಾವ್ದು ಹುಡುಗಿನ ಇವನ್ ಅಪ್ಪ ಅಮ್ಮ ತುಂಬಾ ಪ್ರೊವೈಡ್ ಮಾಡಿದ್ರು. ನೋಡ್ಕೊಂಬ ಅಂತ ಹೋಗೋಣ ಅಂತ ಯಾವ್ದಕ್ಕೂ ಹೋಗಿದ್ದೆ. ನೀವು ಪಕ್ಕ ಸಿನಿಮಾದ ಹೀರೋ ತರ, ಸಿನಿಮಾ ಹೀರೋ ಕೈ ಮೇಲೆ ನಂದೆ ಅಂತ ಅಷ್ಟೇ ಆತರ ಡಿಸೈಡ್ ಮಾಡಿದ್ದೆ. ಒಂದು ಅದೇ ಹುಡುಗಿನ ಮದ್ವೆ. ಅದು ಸೊ ಎಷ್ಟು ವರ್ಷ ಮದ್ವೆ ಆದ್ರಿ? ಅಂದ್ರೆ ನಂದು 29. ಈಗ 2 ಇಯರ್ಸ್ ಆಯ್ತಲ್ವಾ ಅವ್ರು ನೋಡಿ ಅವ್ರಿಗೆ. ನಂತರ ಮನೆಯಲ್ಲಿ ಒಪ್ಪಿಸಿ ಅದೇ ಇದು ಮಾಡೋದು ಇನ್ನೊಂದು ವರ್ಷ ಆಯ್ತು ಸರ್. ಇದು ಮನೆಯಲ್ಲಿ ಒಪ್ಪಿಸೋದು ತುಂಬ ಕಷ್ಟನ ಸರ್? ಅದು ಈ ಕಾನ್ಸೆಪ್ಟ್ದಲ್ಲಿ ಸ್ವಲ್ಪ ಅಂದರೆ ಇರುತ್ತಲ್ಲ ಅಪ್ಪ ಅಮ್ಮ, ಡೆಫಿನೆಟ್ಲಿ ಸ್ವಲ್ಪ ಇರುತ್ತೆ. ಒಂದೇ ಕುಟುಂಬದಲ್ಲಿ ಎರಡು ಹತ್ರ ಹತ್ರ ಸಂಬಂಧದಲ್ಲಿ ಬೇಡ ಅಂತ ಒಂದು ಸ್ವಲ್ಪ ಇದು ಮಾತುಕತೆ ಬಂತು. ಬಂತು ಆದರೂ ಹೆಂಗೆ ಒಪ್ಪಿಸಿದ್ರಿ?
ಅಂದ್ರೆ ಸ್ವಲ್ಪ ಹಠ ಇತ್ತು, ಒಪ್ಪದ್ರು. ಸೊ ಹುಡುಗಿ ನೋಡಿದ್ರಿ, ನೋಡಿ ಇಷ್ಟಪಟ್ರಿ, ಪ್ರಪೋಸ್ ಮಾಡಿದ್ರಿ, 2 ವರ್ಷ ಕಾದ್ರಿ, ಮದ್ವೆ ಆದ್ರಿ. ಈಗ ಮದ್ವೆ ಆದ್ಮೇಲೆ ಈಗ ಇಷ್ಟು ವರ್ಷ ಆಯ್ತು ಲೈಫ್ ಆಗಿದೆ ಸರ್? ಮಾವಿನಕಾಯಿ ಚಿತ್ರಾನ್ನ. ಓಕೆ, ಶುರು ಮಾಡೋಣ ಹಾಗಾದ್ರೆ. ಸೂಪರ್. ಫಸ್ಟ್ ಹತ್ತು 15 ಮೆಣಸಿನ್ಕಾಯಿ ಹುರ್ಕೋಬೇಕು, ದಾಡಿಗೆ ಮೆಣಸಿನ್ಕಾಯಿ. ಓಕೆ. ಸರ್ ತುಂಬಾ ಐಟಮ್ ಅಡುಗೆ ಮಾಡ್ತಾರಂತ ಹೌದಾ? ಅವರು ಏನು ಅಡುಗೆ ಮಾಡಲ್ಲ, ಅವ್ರಿಗೆ ಒಂದೇ ಒಂದು ಬರೋ ತಂಬುಳಿ ಅಷ್ಟೇ. ತಂಬುಳಿ ಮಾಡ್ತೀರಾ? ತಂಬುಳಿ ಮಾಡಿ. ಸೂಪರ್. ಏನು ಕೆಲಸ ಇಲ್ಲ. ಯಾವ್ದು ಸರ್ ನಿಮಗೆ ಫೇವ್ರೇಟ್ ಯಾವುದು ಮೇಡಮ್ ಮಾಡೋ ಐಟಮ್ ಅಲ್ಲಿ? ಚಿಕನ್ ಚಾಪ್ಸ್ ಮಾಡ್ತಾಳೆ. ಅವಳು ವೆಜಿಟೇರಿಯನ್, ಬಟ್ ಚಿಕನ್ ಚಾಪ್ಸ್ ಚೆನ್ನಾಗಿ ಮಾಡ್ತಾಳೆ. ಹೌದಾ? ಓ ಸೂಪರ್. ಮೇಡಮ್ ಈಗ ನೀವು ನಾನ್ ವೆಜ್ ತಿಂದು ಹೋದ್ರು, ಅಡಿಗೆ ನಾನ್ ವೆಜ್ ಚೆನ್ನಾಗಿ ಮಾಡ್ತೀರಿ, ಹೆಂಗೆ ಅದು? ಹಾಗೆ ಅವ್ರಿಗೆ ಮತ್ತೆ ಮಗಂಗೆ ಇಷ್ಟ ಅಲ್ಲ, ಹಂಗಾಗಿ ಮಾಡ್ತೀರ. ಮತ್ತೆ ನನ್ನ ಭಾವನೆ ಹೆಂಡತಿ, ಮತ್ತೆ ನನ್ನ ಮೈದು ನನ್ನ ಹೆಂಡತಿ, ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಮಾಡ್ತೀರ. ಮೇರೆ ಬಿರಿಯಾನಿ ಅಲ್ಲ, ಬಿರಿಯಾನಿನೂ ಮಾಡ್ತೀವಿ. ಮಾಡ್ತೀರಾ? ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ತಾಳೆ, ಫಿಶ್ ಕರಿ ಮಾಡ್ತಾಳೆ. ಫಿಶ್ ಕರಿನೂ ಮಾಡ್ತೀವ? ಅದು ತಿನ್ನಲ್ಲ, ತಿನ್ನಲ್ಲ, ಟೇಸ್ಟ್ ನೋಡಲ್ಲ. ಹೌದಾ? ಮತ್ತೆ ಉಪ್ಪು ಎಲ್ಲ ಅಂದಾಜಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಓಕೆ 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 ಓಕೆ. ಅಲ್ಲ ಸರ್, ಈಗ ಮೇಡಮ್ ಊರಿಗೆ ಹೋಗ್ತಾರೆ, ಊರಿಗೆ ಹೋದಾಗ ಹೆಂಗ್ ಕತೆ ನಿಮ್ದು? ಸ್ವಿಗ್ಗಿ ಅಂಕಲ್, ಸ್ವಿಗ್ಗಿ ಆಂಟಿ, ಝೊಮ್ಯಾಟೊ ಅಂಕಲ್ ಎಲ್ಲ ಇದ್ದಾರೆ. ಆ ಥರ ತುಂಬ ಕಮ್ಮಿ ಆದ್ರೆ ಅವಳು ನನ್ನ ಬಿಟ್ಟು ಬಿಟ್ಟು ಎಲ್ಲ ದಿವಸಕ್ಕೂ ಹೋಗಲ್ಲ ಅವ್ರಿಗೆ. ಇಲ್ಲ, ನಿಮ್ ಲವ್ ಸ್ಟೋರಿ ಕೇಳಿ ಗೊತ್ತಾಯ್ತು ನೀವು ಹೋಗಲ್ಲ ಅಂತ. ನಿಜವಾಗ್ಲಿ ಊಟ ತರೋದು ಸ್ವಿಗ್ಗಿ ಆಂಟಿನಲ್ಲ, ಬೇರೆ ಯಾರಾದ್ರೂ ಆಂಟಿನ? ಸ್ವಿಗ್ಗಿ ಆಂಟಿ, ಸ್ವಿಗ್ಗಿ ಆಂಟಿ. ಏನೋ ನೀವು ಹೇಳಿದ್ ನಂಬ್ತಿದ್ದೀನಿ ನಾನು ಅಷ್ಟೇ. ಓಕೆ, ಈಗ ಹೊರದಾಯ್ತು. ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಮೆಂತ್ಯ. ಮೆಂತ್ಯ ಒಂದು 1 ಸ್ಪೂನ್ ಅಷ್ಟು, 1 ಸ್ಪೂನ್ ಅಥವಾ 3/4 ಸ್ಪೂನ್ ಸಾಕು ಇದಕ್ಕೆ. ಇದನ್ನ ಹುರ್ಕೋಬೇಕು. ಓಕೆ. ಮೆಂತ್ಯ ರೆಗ್ಯುಲರ್ ಆಗಿ ಕಂಪಲ್ಸರಿ ಹಾಕ್ಲೇಬೇಕಾ? ಹೌದು, ಇದಕ್ಕೆ ಮೆಂತ್ಯ, ಸಾಸಿವೆ, ಬೇರೆ ಏನು ಇಲ್ಲ ಇದಕ್ಕೆ. ಜೀರಿಗೆ? ಜೀರಿಗೆ ಎಲ್ಲ ಇಲ್ಲ ನಮ್ ಕಡೆ. ಅಡಿಗೆ ಎಲ್ಲ ಸ್ವಲ್ಪ ಸ್ವೀಟಿಶ್. ಹೌದೌದೌದು. ರಸಮ್ಗು ಬೆಲ್ಲ ಎಲ್ಲದಕ್ಕೂ ಬೆಲ್ಲ ಜಾಸ್ತಿ. ಅಲ್ಲ ಮೇಡಮ್, ಮನೆಗೆ ನೆಂಟರೆಲ್ಲ ಬರ್ತಾರೆ. ಸೊ ಆಗ ಸಾಸಿವೆ ಇದು 1/2 ಸ್ಪೂನ್ ಅಷ್ಟು. ಈಗ ಮನೆಗೆ ನೆಂಟರು ಬಂದ್ರೆ ಅಡಿಗೆಗೆ ಹೆಲ್ಪ್ ಮಾಡ್ತಾರೆ ಸರ್ ಬಂದು? ಇಲ್ಲ, ತಂದ್ಕೊಡೋದೆಲ್ಲ ಮಾಡ್ತಾರೆ, ಆದ್ರೆ ಹೆಲ್ಪ್ ಏನು ಮಾಡಲ್ಲ. ಅಡಿಗೆ ಮನೆ ಕಡೆ ಬರಲ್ಲ, ಅಡಿಗೆ ಮನೆ ಕಡೆನೆ ಬರಲ್ಲ. ಚಾ ಮಾಡಕ್ ಬರುತ್ತೆ, ತಂಬುಳಿ ಮಾಡಕ್ ಬರುತ್ತೆ. ಚಾ ತಂಬುಳಿ ಚಾ ನಾನೇ ಮಾಡಿ ಕೊಡೋದವಳು. ಬೆಳಿಗ್ಗೆ? ಬೆಳಿಗ್ಗೆ ಅಲ್ಲ, ಅಪರೂಪಕ್ಕೆ ತಿಂಗಳಿಗೊಂದು. ನೀವು ಮೊದ್ಲಿಂದ ಅಡಿಗೆ ಮಾಡ್ತಿದ್ರ ಮೇಡಮ್? ಮದ್ವೆ ಮುಂಚೆ ಇಲ್ಲ, ಮದ್ವೆ ಆದ್ಮೇಲೆ ಕಲ್ತಿದ್ ನಾನು ಅಡಿಗೆ ಎಲ್ಲ. ಮದ್ವೆ ಆದ್ಮೇಲೆ ಕಲ್ತಿರೋದೆಲ್ಲ ಎಲ್ಲ ಹೆಂಗ್ ಕಲ್ತೀರ? ಅಂದ್ರೆ ಯಾರಿದ್ರ ಅವ್ರು ನೋಡಿ ಕಲ್ತರ, ಅಲ್ಲ ಕೇಳ್ಕೊಂಡು, ಅಲ್ಲ ಸುಮ್ನೆ ನೀವೇ ಟ್ರೈ ಮಾಡ್ಕೊಂಡು ಹೋದ್ರ? ನಾನೇ ಹಂಗೆ ನಮ್ಮ ಅತ್ತೆ ಅವ್ರ ಇವ್ರ ಹತ್ರ ಎಲ್ಲ ಕೇಳಿ ಹಂಗೆ ಮಾಡಿ ಶುರು ಮಾಡಿ. ಸಾಸಿವೆ ಪಟ ಪಟ ಆದ್ಮೇಲೆ ಕರಿಬೇವು ಇದೆ, ಜೊತೆಗೆ ಹಿಂಗ ಹಾಕ್ಬಿಡ್ತೀನಿ. ಸ್ವಲ್ಪ ಆಯಿಲ್ ಹಾಕೋಬೇಕು ಇದಕ್ಕೆ. ಮೀನ್
ಸಂಸಾರ ಮಾಡೋದು ಹೆಂಗ್ ಕಲ್ತ್ರಿ? ಅದ್ ನನ್ ಭಾವನೆ ಐತಿ. ಅವ್ರೇ ಇದಕ್ಕೀಗ ಆಫ್ ಮಾಡ್ಕೊಂಡು ತೆಂಗಿನ ತುರಿ, ಒಂದು ಕಪ್ ತೆಂಗಿನ ತುರಿ, ಆಮೇಲೆ ಇದು ಮಾವಿನಕಾಯಿ ಪುಡಿ ಇದೆ ಅಂತ ತುಂಬ ಆಮೇಲೆ ಬೆಲ್ಲ ಒಂದು ಮೂರು ಸ್ಪೂನ್ ಬೆಲ್ಲ. ಅಷ್ಟಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅರಿಶಿನ ಪುಡಿ, ಸಾಕು ಸಾಕು ಇದಿಷ್ಟೇ. ಈಗ ರುಬ್ಕೊಂಡು ಬಿಡ್ಬೇಕು ಇದನ್ನ. ಈ ರೆಸಿಪಿ ಎಲ್ಲ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು. ವೆಜ್ ಅಡುಗೆ ಆಲ್ಮೋಸ್ಟ್ ನಾನೆಲ್ಲ ಅಮ್ಮನಿಂದ. ಮೇಡಮ್, ನಾನ್ ವೆಜ್ ಬಿಟ್ಟು ವೆಜ್ ಅಲ್ಲಿ ಏನೆಲ್ಲ ಇಷ್ಟ? ಹಸ್ಬೆಂಡಿಗೆ ಮಗನಿಗೆ ನಾನು ಪಲಾವ್ ಚೆನ್ನಾಗಿ ಮಾಡ್ತೀನಿ. ಪಲಾವ್ ಇವರಿಗೆ ಇಷ್ಟ, ಆಮೇಲೆ ನನ್ನ ಮಗನಿಗೆ ಅವನಿಗೂ ಪಲಾವೇ ಇಷ್ಟ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬಿಡೋಣ. ಇದನ್ನೀಗ ರುಬ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಎಣ್ಣೆ ಹಾಕಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಓಕೆ, ಕಡಲೆಕಾಯಿ ಎಣ್ಣೆ ಅಂದರೆ ಹೆಲ್ತಿಗೆ ತುಂಬ. ಕೊಕೊನಟ್ ಆಯಿಲು, ಕೊಕೊನಟ್ ಆಯಿಲು ನಾವು ಜಾಸ್ತಿ ಯೂಸ್ ಮಾಡೋದು ಕೊಕೊನಟ್ ಆಯಿಲೇ. ಬಟ್ ಎಲ್ಲರೂ ತಿನ್ನಲ್ವಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ, ಅದಕ್ಕೋಸ್ಕರ ಇದಿಷ್ಟು ಎಣ್ಣೆ ಹಾಕ್ಕೊಂಡು ಯೂಶುವಲ್ ಮಾವಿನಕಾಯಿ ಚಿತ್ರಾನ್ನ ಎಲ್ಲೋ ಇರುತ್ತೆ ಇದು, ಬಟ್ ಕೆಂಪಾಗುತ್ತೆ ಅನ್ಸುತ್ತೆ. ಹಾಂ, ಇದು ನಾವೆಲ್ಲ ರುಬ್ತೀವಲ್ಲ ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಇದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಒಂಚೂರು ಪಟ ಪಟ ಅಂದಮೇಲೆ ಉದ್ದಿನ ಬೇಳೆ, ಕಡಲೆ ಬೀಜ, ನಮ್ಮ ಹೊಸದಾಗಿ ಯಾವುದಾದ್ರು ಯೂಟ್ಯೂಬ್ ನೋಡಿಕೊಂಡು ಏನಾದರೂ ಟ್ರೈ ಮಾಡಿರೋ ಡಿಶ್ಶು ರೀಸೆಂಟಾಗಿ? ರೀಸೆಂಟಾಗಿ ಚಿಕನ್ ದೇ, ಚಿಕನ್ ದೇ ಯೂಟ್ಯೂಬಲ್ಲಿ. ಈಗೇನೋ ಹೊಸದಾಗಿ ಡಿಶ್ ಟ್ರೈ ಮಾಡಿರ್ತೀರಾ, ಯೂಟ್ಯೂಬಲ್ಲಿ ನೋಡಿಯೋ ಯಾರ ಹತ್ರ ಕೇಳಿಯೋ ಏನಾದರೂ, ಅದು ಏನೋ ಹಾಗೇನೋ ಹಾಳಾಗಿರುತ್ತೆ, ಅದಕ್ಕೆ ಏನೋ ಹೇಳಿ ಮನೆಯಲ್ಲಿ ತಿನ್ನಿಸಿರೋದಿದೆಯಾ? ಯೂಶ್ವಲಿ ಆ ಥರ ಆಗಿಲ್ಲ. ಆಗಿಲ್ಲ, ಫಸ್ಟ್ ಟೈಮ್ ಈಗ ನಿಮ್ಮ ಈಗ ಇದನ್ನ ಹಾಕೊಳ್ಳೋದು, ಮಸಾಲೆ ಹಾಕೊಳ್ಳೋದು, ಮಸಾಲೆ ಚೆನ್ನಾಗಿ ಫ್ರೈ ಆಗ್ಬೇಕು, ಮಸಾಲೆ ಅಂತ ಫ್ರೈ ಆಗ್ಬೇಕು. ಮಾವಿನಕಾಯಿ ಇವಾಗ ಸೀಸನ್, ಹಂಗಾಗಿ ಜಾಸ್ತಿ ಎಲ್ಲರ ಮನೆಯಲ್ಲೂ ಇವಾಗ ಮಾವಿನಕಾಯಿ. ಇದೀಗ ಯಾವ ಮಾವಿನಕಾಯಿ? ಇದೀಗ ಕಾಟ್ ಮಾವಿನಕಾಯಿ. ಈಗ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ರೆಡಿ ಅಷ್ಟೇ, ಯಾಕಂದ್ರೆ ಅದು ರುಬ್ಬಕ್ಕೆ ಎಲ್ಲ ಹಾಕ್ಬಿಟ್ಟಿದೀವಲ್ಲ, ಹಂಗಾಗಿ ಒಗ್ಗರಣೆ ಹಾಕಿ ಇದು ಮಾಡೋದು ಅಷ್ಟೇ. ಅಲ್ಲ ಮೇಡಮ್, ಈಗ ಗೊಜ್ಜನ್ನ ನಾವು ಪ್ರಿಸರ್ವ್ ಮಾಡಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟು ಎರಡು ಮೂರು ದಿನ ಬಿಟ್ಟು ಮಾಡ್ಬೋದು, ಏನಾಗಲ್ಲ. ನೀವೀಗೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ತರ ಮಾಡಿ ಫ್ರೈ ಮಾಡಿದ್ರೆ ಈ ತರ ಮಾಡಿಲ್ಲ. ನೀವು ಬೇರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಿ ಅಂತ ಹೇಳಿದ್ರಿ, ಚಪಾತಿ ಚಟ್ನಿ ಪುಡಿ. ಚಪಾತಿ ಚಟ್ನಿ. ಸೊ ವೀಕ್ಷಕರೇ, ನಿಮಗೂ ಅಷ್ಟೇ ನೋಡಿ, ಎಲ್ಲಾದ್ರೂ ಆಚೆ ಟೂರಿಗೆ ಹೋಗ್ತೀರಾ, ಎಲ್ಲ ಹೋದ್ರು ಈ ತರ
ಒಂದು ಮಸಾಲೆನ ಮಾಡಿ ಪ್ರಿಸರ್ವ್ ಮಾಡಿ ತಗೊಂಡೋಗಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿಂದರೆ ಅದು ಸಕ್ಕದಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಆಗಿದೆ, ಮಸಾಲೆ ಎಲ್ಲ ರೆಡಿ ಆಗಿದೆ, ಚಿಕ್ಕ ಕೆಲಸ ಅನ್ನ ಮಿಕ್ಸ್ ಮಾಡಿ ತಿನ್ನೋದಷ್ಟೇ. ಸೊ ಹಾಗಾದ್ರೆ ಮಿಕ್ಸ್ ಮಾಡೋಲ್ಲ ಮೇಡಮ್? ಮಿಕ್ಸ್ ಮಾಡೋಣ. ಎಸ್, ಮಾತಾಡಿ ಆಯ್ತು, ನಮ್ಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಸಿಕ್ತಿದ್ರು, ಹಂಗೆ ಅಡಿಗೆನು ರೆಡಿ ಆಗಿದೆ. ಸೊ ಎಲ್ಲರೂ ನಮ್ದೊಂದು ಕಾನ್ಸೆಪ್ಟ್ ಇದೆ, ತಿಂದು ಇದಕ್ಕೆ ಪಾಯಿಂಟ್ಸ್ ಕೊಡ್ಬೇಕು, ರೇಟಿಂಗ್ಸ್ ಕೊಡ್ಬೇಕು, 10 ಅಲ್ಲಿ ಎಷ್ಟು ಕೊಡ್ತೀರಾ ಅಂತ ಚೆಕ್ ಮಾಡೋಣ. ತಿನ್ನಿ ತಗೊಳ್ಳಿ, ಇದಕ್ಕೆ ಒಂಚೂರು ನಾಚಿಕೆ ತಿನ್ಲಿಕ್ಕೆ ಎಲ್ಲರ ಮುಂದೆ ಅಯ್ಯೋ ನಾನು ಒಬ್ಳಿಂಗ್ ತಿನ್ನೋದು ಅಂತ. ಸೊ ಜೊತೆಗೆ ತಿನ್ನಿ, ಬೇಕಿದ್ರೆ ಸ್ಪೂನ್ ತಿನ್ನಿ, ನನಗೆ ಉಳಿಸಿ ಮಾತ್ರ ತಿನ್ನೋದು. ಎಷ್ಟು ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? 9. ಓ, ಇಲ್ಲಿ ಒಂದು ಹೋಯ್ತು. ಸೊ ಹಾಗೇನೆ ನಿಮ್ಮ ಪರಿಚಯ ಮೇಡಮ್? ಪ್ರಫುಲ್ಲ. ಹಾ ಮೇಡಮ್, ನಿಮ್ಮ ಹೆಸರು? ಶೈಲಾ. ನೀವು ಇವಳಿಗೆ ಏನಾಗ್ಬೇಕು? ಇವ್ರ ತಂಗಿಯಾ? ಹಾಗಾದ್ರೆ ಸರ್ ಬಂದು ಫಸ್ಟ್ ನಿಮ್ಮ ಹತ್ರ ನೋಡಿದ್ದ? ಇನ್ನೊಬ್ರು ತಂಗಿ ಅಂತ ಹೇಳಿದ್ದ? ಓಕೆ ಓಕೆ. ನಿಮ್ಮ ಹೆಸರು? ಆಶಾ. 10 ಪಕ್ಕ. ಅಮ್ಮ ಸತ್ಯ ಹೇಳ್ಬೇಕು, ಸಾವಿತ್ರಮ್ಮ ತಿನ್ನಿ ತಿನ್ನಿ. ಅವ್ರದೇ ರೆಸಿಪಿ ಅಲ್ಲ, ಅವ್ರು ಪಕ್ಕ ಕರೆಕ್ಟ್ ಕೊಡ್ತಾರೆ. ಹಾಗಾದ್ರೆ ಅವ್ರು ಪಕ್ಕ ಕೊಡ್ತಾರೆ, ಕರೆಕ್ಟ್ ಕೊಡ್ತಾರೆ. ಚೆನ್ನಾಗಿದೆ. ಎಷ್ಟು ಪಾಯಿಂಟ್? 10. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. 10. 10. ಒಮ್ಮೆ ನಿಮ್ಮ ಹೆಸರು ಮೇಡಮ್? ಶೀಲಾ. ಅವಳು ತಂಗಿ. ಇವ್ರು ಯಾಕೆ ಸ್ಲೋ ಮೋಷನ್ ತಿಂತಿದ್ದಾರೆ? ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆಶಾ. 10 5 5 ಅತ್ತ ಯಾಕೆಂದ್ರೆ ಪರ್ಫೆಕ್ಟ್ ಆಗಿದೆ. ಆ ಸರ್, ನೀವು ಫಸ್ಟ್ ತಿನ್ಬೇಕು, ನಿಮ್ಗೆ ಫಸ್ಟ್ ಕೊಡ್ಬೇಕು ಅಂತ ಅನ್ಕೊಂಡಲ್ಲ. ಆಕ್ಚುಲಿ ನಾವು ಅವ್ರ ಮನೇಲಿ ಎಲ್ಲ ತಿಂತಾ ಇರ್ತೀನಿ ಯಾವಾಗ್ಲೂ, ಹಾಗಾಗಿ ಅವ್ರ ರೆಸಿಪಿ ಏನು ಫೇಲ್ ಆಗ. ಅವ್ರು ಯಾವ್ದು ಚೆನ್ನಾಗಿ ಮಾಡ್ತಾರೆ? ಯಾಕೆಂತ ನಾನ್ ವೆಜ್ ಮಾಡದೇ ಇದ್ರು ಕೂಡ ತಿಂದೇ ಇದ್ರು ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಮಾಡುವಾಗ ಅವ್ರ ಮನಸ್ಸಲ್ಲಿ ಏನಾದ್ರು ಚೆನ್ನಾಗಿ ಮಾಡ್ಬೇಕು, ಬಂದವರಿಗೆ ಒಳ್ಳೆ ರುಚಿ ಇರ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇರುತ್ತಲ್ಲ, ಆವಾಗ ಐಟಮ್ ನೋಡೋದೇ ನೋಡಿ ಮಾಡಿದ ಬಿಡಿ, ನೋಡೋಕೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಮತ್ತೆ ರೆಸಿಪಿಲಿ ಏನು ತೊಂದರೆ ಇರಲಿಲ್ಲ. ನಾವು ತಿನ್ನೋ ಮೊದಲೇ 10 ಕೊಟ್ಟೆ ಕೊಡ್ತೀವಿ. ಸೂರಜ್ ಅವ್ರಿಗೆ ತಿನ್ಬೇಕು ಅನ್ಸ್ತಾ ಇದೆ. ಅದೇ ನಾನು ನಿಮ್ದು ತಿನ್ನಕ್ಕಿಲ್ಲ, ನಾವು ತಿನ್ನೋ ಮೊದಲೇ 10 ಕೊಡ್ತೀನಿ ಅಂದ್ರೆ ಅವರು ಆ ಥರ ರೆಸಿಪಿ ಮಾಡಿರ್ತಾರೆ ನೋಡಿ, ಡಿಸೈನ್ ಮಾಡಿರೋದೇ ನೋಡಿ. ಹೌದು, ಮಾವಿನಕಾಯಿ ಚಿತ್ರಾನ್ನ ಅಂದ್ರೆ ಸುಮ್ಮನೆ ಕೊಟ್ಬಿಡ್ತಾರೆ, ಮಾವಿನಕಾಯಿ ಇರೋದಿಲ್ಲ ಇಲ್ಲಿ, ಮಾವಿನಕಾಯಿ ಸಮೇತ ಇದ್ದಾರೆ ನಿಮ್ಗಿರ್ಲಿ ಅಂತ ಬಿಟ್ಟಿದ್ದೀನಿ. ನನಗೆ ಓಕೆ, ಚೆನ್ನಾಗಿದೆ ಡಿಸೈನ್, ಚೆನ್ನಾಗಿದೆ. ಅದಕ್ಕೆ ತಿನ್ನೋ ಮೊದಲೇ ನಾವು ಹೇಳ್ತೀವಿ, ಯಾಕಂದ್ರೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಅವ್ರ ಮನೆಗೆ. ಹಾಗಾಗಿ ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಸೂಪರ್ ಆಗಿದೆ. ಅವೆಲ್ಲ ಸಿಕ್ಕಿದ್ರೇ ಎಲ್ಲ ರುಚಿ ಬರೋದು. ನೀವು ಬೇಕು ಅಡುಗೆ ಕಾರ್ಯಕ್ರಮಕ್ಕೆ, ನೀವು ಬೇಕು ಅಲ್ಲ. ಇನ್ನೇ ಸರಿ ಬರ್ತೀನಿ. ನಿಮ್ಮ ಹೆಸರು? ರಾಜು ಅಂತ ಹೇಳಿ. ರಾಜು ಇಲ್ಲಿ ನಮ್ಮ ರಾಜು ಕೊಡಿ, ನಮ್ಮ ರಾಜು ಬೇರೆ. ಸರ್ ನೀವು ತಿನ್ಬೇಡಿ, ನೀವು ತಿನ್ಬೇಡಿ ಮೇಡಮ್. ನಿಮ್ಮ ಹೆಸರು? ಉಷಾ. ಅವ್ರಿಗೆ ಏನಾಗ್ಬೇಕು? ಅವ್ರಿಗೆ ಕೋ ಸಿಸ್ಟರ್ ಉಷಾ.
ಹಾಗಾದ್ರೆ ನೀವು ಕಡಿಮೆ ಮಾಡಬೇಕು, ಟೆನ್ನಲ್ಲಿ ಕಡಿಮೆ ಮಾಡಬೇಕು. ಈಗ ಮಾವಿನಕಾಯಿ ಚಿತ್ರಾನ್ನ ಅಂತ ಪಕ್ಕದಲ್ಲಿ ತಿನ್ನಿಸ್ ಸರಿಯಾಗಿ ಹುಳಿ ಕಮ್ಮಿ ಆಯ್ತು. ಸೂಪರ್ ರೇಟಿಂಗ್, ನೀವು ಕರೆಕ್ಟ್ ರೇಟಿಂಗ್ ಹೇಳಬೇಕು. ಟೆನ್ನಲ್ಲಿ 9.8. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಕಲ್ಮಾಡಿ ಅಂತ. ಕಲ್ಮಾಡಿ ಅವರ ನೀವು? ನಾವು ಕಲ್ಮಾಡಿ ಅವರು. ನೀವು ಕುಡ್ಲತ್ತೆ ಎಂಕಲ್ ನೋಡಿ ಕಲ್ಮಾಡಿ ಮೆರಗಿಂಜ ಅವರು. ಅವ್ರು ಪ್ರಾಕ್ಟೀಸ್ ಮಾಡಿ ಬಂದಿದ್ದಾರೆ. ಅದಿಷ್ಟು ಕೇಳ್ದ ನೀವು ಕೇಳಿದ್ರೆ ಗ್ರೇಟ್ ಗ್ರೇಟ್. ಅವ್ರು ನನ್ನ ಅಕ್ಕ, ಅವ್ರದ್ದು ಕೈ ರುಚಿ ನಮ್ಮ ತಾಯಿದು ಸ್ವಲ್ಪ ತಗೊಂಡ್ಬಂದಿದ್ದಾಳು. ಅಮ್ಮ ಮಾಡಿದಾಗೆ ಅಡಿಗೆ ಆಗ್ತದೆ. ಹೊಡಿಯೋದು ಬಾಯಿ ಮುಚ್ಚದ ನಮ್ಮಅಮ್ಮನ ಪಕ್ಕದಲ್ಲಿ ಕುರಿಸ್ಬೇಕಿತ್ತು. ಕಡ್ಡು ಬೀಜ ಚೆನ್ನಾಗಿ ಬಿದ್ದಿದ್ದಾರೆ. ಮತ್ತೆ ಹುಳಿ ಒಳ್ಳೆ ಇದಾಗಿ ಹೋಗ್ತಾ ಇದೆ. ಎಷ್ಟು ಕೊಡ್ತೀರಾ ರೇಟಿಂಗ್ಸ್? 9.5 ಅಲ್ವಾ? ಈಗ ಮೆಂತೆ ತಿನ್ಬೇಡಿ, ಹುಳಿ ಬೇಕು ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವ ಹೆಚ್ಚು ಯಾರು ತನ್ನಲ್ಲೇ ಒಂದು 12 ಕೊಡ್ತೀನಿ. ಗುಡ್, ಥ್ಯಾಂಕ್ ಯು. ಸೊ ನಂಗೆ 2 ಸ್ಪೂನ್ ಅಲ್ಲ, ಒಂದು ಫುಲ್ ರೈಸ್ ತಿನ್ಬೇಕು ಫಸ್ಟ್. ಅಷ್ಟು ಆಗ್ತದೆ. ಸೊ ಐಟಮ್ ಒಂದು ತುಂಬ ಚೆನ್ನಾಗಿದೆ. ಸೊ ನಾನು ತಿನ್ಕೊಂಡು ಬರ್ತೀನಿ, ನಿಮ್ದಾಗಲಿ ಅಂದರೆ ನೀವು ತಿನ್ಕೊಂಡ್ಬನ್ನಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಓಕೆ, ಸೊ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾನು ತಿಂಡಿ ಅಂತಿದ್ದೆ, ತಿಂಡಿ ಸಕ್ಕದಾಗಿತ್ತು. ಈಗ ಒಂಚೂರು ನಾವು ಆಟದ ಕಡೆ ಹೋಗುವ, ಓಕೆನಾ? ಸೊ ನಿಮಗೆ ಕಾಣ್ತಿದೆ ನಮ್ಮ ಕೈಯಲ್ಲಿ ಪಿಪಿ ಕಾಣ್ತಿದೆಯಾ? ಸಿಂಪಲ್ ಆಟ, ಸಿಂಪಲ್, ಎಲ್ಲರೂ ಆಡ್ಬೋದು. ನಿಮ್ಗಂದು ತುಂಬ ಸಿಂಪಲ್, ಏನಿಲ್ಲ, ಬಾಯಲ್ಲೊಂದು ಆಡು ಪ್ಲೇ ಮಾಡಬೇಕಷ್ಟೇ. ಸೊ ನೀವೊಂದು ಟೀಮ್, ನೀವೊಂದು ಟೀಮ್. ತಗೊಳ್ಳಿ ಪಿಪಿ, ತಗೊಳ್ಳಿ ಪಿಪಿ. ಎಲ್ರು ಎಲ್ರಲ್ಲ ಯಾರಾದ್ರು ಬಟ್ ಇವ್ರ ಅಮ್ಮಂದು ಅಮ್ಮಂದು ಹೇಳ್ಬೇಕು. ಅಮ್ಮ ಮೆಂತೆ ಅಕ್ಕ ಪಂಡದ ಬಂತಿ ನಕ್ಕಲು ಬತ್ತೆ ಇರ್ತಾರ. ಸೂಪರ್. ಹಾಗೆ ಈ ಟೀಮ್ ಅವ್ರೀಗ ಇದು ಗ್ಯಾಸ್ಟಿಕ್ ಇದ್ದಾಗ ಓಕೆ ನೀನು ನನಗೆ ಬೇಕು ನೀಚಲಾಗಿ ಬರುತ್ತೆ. ನನ್ಗೆ ಗೊತ್ತಾಯ್ತು ದೂರದಿಂದ. ನಿಮ್ಗೆ ಈಗ ನೀವು ಈಗ ದೊಡ್ಡ ನಾದಸ್ವರ ಆರ್ಟಿಸ್ಟ್ ಬಂದಿದ್ದಾರೆ ನಮ್ಮ ಹತ್ರ. Yeah.
ಇಲ್ಲಿ ಎರಡು ಪಾಯಿಂಟ್ ಆಯ್ತಾ ಮೇಡಮ್, ಈಗ ನಿಮ್ದಕ್ ನಾನು ವೈಟ್ ಮಾಡ್ತೀನಿ. ನೋಡು, ಒಂದು ಒಂದು ಟ್ರೈ ಮಾಡಿ, ಒಂದು ಟ್ರೈ ಮಾಡಿ, ಯಾವ್ದು ನೋಡುವ ನೋಡುವ. ಸ್ವಲ್ಪ ಮುಂದೆ, ಇನ್ನೊಂದ್ ಸ್ವಲ್ಪ ಮುಂದೆ. ಸರ್, ಈಗ ನಿಮಗ್ ಗೊತ್ತಾಯ್ತಾ ಅದ್ ಯಾವ್ದು ಅಂತ? ನಿಮಗ್ ಗೊತ್ತಿದ್ಯಾ ಅವ್ರು ಆಡಿದ್ದು? ಗೊತ್ತಾಯ್ತಾ ಅವ್ರ ಟೀಮ್ ಅವರಿಗೆ ಗೊತ್ತಿಲ್ಲ. ಅಲ್ಲ, ಚೇಂಜ್ ಅಲ್ಲ, ಒಂದ್ ಕೆಲ್ಸ ಮಾಡಿ, ಅವ್ ಆಡಿದ್ ನೀವು ಕಿವಿಲಿ ಹೇಳಿ, ನಿಮ್ಗೆ ನೀವ್ ಅದ್ ಹೆಂಗಾಡ್ತೀರ ನೋಡುವ. ಗೊತ್ತಾಯ್ತಾ ನೋಡಿ, ನೀವ್ ಒಂದ್ಸಲ ಹೇಳಿ. ಸರಿ, ಇದು ಬೇರೆ ತುಂಬಾ ಈಸಿ ಅಂತ ಹೇಳ್ತಾರೆ, ಅದನ್ನ ನೀವು ಚೆನ್ನಾಗಿ ಕಂಡುಹಿಡಿತೀರ ನೋಡೋಣ. ನೀವು ನೀವೊಂದು ಬರ್ತೀವಿ ನೋಡುವ, ಅದೇ ನೀವು ಬರ್ತೀವಿ. ನಿಮಗೆ ಗೊತ್ತಾಯ್ತು ಯಾವ್ದು ಅಂತ? ನಿಮಗೆ ಗೊತ್ತಾಯ್ತಾ? ಅದ್ಭುತ ಗಾಯಕಿ ನಮ್ಮ ಕುಂದಾಪುರದ ರಂಜಿ. ಲಾರಿ, ಮೀನ್ ಲಾರಿ, ಮೀನ್ ಲಾರಿ. ಇದು ಮೀನ್, ಇದು ಲಾರಿ. ಐವೇಲಿ ಪತ್ರ 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 ಓಕೆ, ಆಟ ಅಂತ ಆಯ್ತು, ಮಜಾ ಇತ್ತು ಅಲ್ವಾ ಆಟ? ನಿಮ್ಗೆ ಖುಷಿ ಆಯ್ತಾ? ಓಕೆ, ಈಗ ಇನ್ನೊಂದು ಲಾಸ್ಟ್ ಸೆಗ್ಮೆಂಟು, ಸಿಂಪಲ್, ಎಲ್ಲರೂ ಒಂದೊಂದು ಮಾತು ಹೇಳ್ಬೇಕಷ್ಟೇ. ಈ ಮನೆಗೆ ಅವರು ಗೃಹಲಕ್ಷ್ಮಿ ಯಾಕೆ, ಆ ಖುಷಿ ಯಾಕೆ ಅಂತ ನೀವು ಒಬ್ಬೊಬ್ರು ಒಂದೊಂದು ಮಾತಲ್ಲಿ. ಸರ್, ಫಸ್ಟ್ ನೀವು. ಏನು ಹೇಳೋದು, ಮಹಾಲಕ್ಷ್ಮಿ ಅಷ್ಟೇ. ಗೃಹಲಕ್ಷ್ಮಿಗಿಂತ ಮಹಾಲಕ್ಷ್ಮಿ, ಸೂಪರ್. ಎಸ್ ಮೇಡಮ್, ನೀವು ಹೇಳಿ. ನಮಗೆ ಎಲ್ಲ ರೀತಿಯಿಂದನೂ ಸಪೋರ್ಟು, ಪಿಲ್ಲರು, ಪ್ರತಿಯೊಂದು ನಮ್ಮನೆಗೆ ಒಂಥರ ಗೃಹಲಕ್ಷ್ಮಿ. ಪ್ರತಿಯೊಂದು ಥರನು ಅವಳು ಯಾವ ರೀತಿ ಹೇಳೋದಂತ ಗೊತ್ತಾಗ್ತಿಲ್ಲ, ಅಷ್ಟು ಇದಾಗಿದ್ದಾಳೆ ನಮ್ಮ ಇದಕ್ಕೆ. ಸೂಪರ್. ಎಸ್ ಮೇಡಮ್, ನೀವು. ನಮ್ಮ ಫ್ಯಾಮಿಲಿನ ಎಲ್ಲ ಒಟ್ಟು ಸೇರಿಸ್ತಾರೆ ಯಾವಾಗ್ಲೂ. ಯಾವುದೇ ಪ್ರಾಬ್ಲಮ್ ಬಂದ್ರು ಮೈನ್ ಆಗಿ ನಿಂತ್ಕೊಂಡು ಸಾಲ್ವ್ ಮಾಡ್ತಾರೆ. ಹೌದಾ? ನಮ್ಗೊಂಥರ ಮೈನ್ ಪಿಲ್ಲರ್ ಇದ್ದಂಗೆ. ಅಂದ್ರೆ ಅವರು ಗೃಹಲಕ್ಷ್ಮಿನ ಹೌದು, ಮಹಾಲಕ್ಷ್ಮಿನ ಹೌದು, ಅಡ್ವೊಕೇಟ್ ಹೌದು. ಫ್ಯಾಮಿಲಿ ಅಡ್ವೊಕೇಟ್. ಅಮ್ಮ ಮೆಂತಮ್ಮ, ನನಗೆ ನನ್ನ ಮಗಳು ತುಂಬಾ ಅದೃಷ್ಟವಂತೆ. ಮಹಾಲಕ್ಷ್ಮಿ, ಗೃಹಲಕ್ಷ್ಮಿ ಎಲ್ಲ ಅವರು. ನಮ್ಮ ಅಳಿಯನು ಅಷ್ಟೇ, ಇಬ್ರು ತುಂಬಾ ಅದೃಷ್ಟವಂತರು. ಹೌದು, ಖಂಡಿತ ತುಂಬಾ ಅದೃಷ್ಟವಂತ. ಹೌದೌದು, ನಮಗೆ ಅವರು ಸ್ವಲ್ಪ ಎಲ್ಲದರಲ್ಲೂ ಆಧಾರ ಅವರೇ. ಸೂಪರ್, ಸೂಪರ್. ಮೇಡಮ್, ನೀವು. ನನಗೆ ಅವಳು ಎರಡನೇ ತಾಯಿ ಸ್ಥಾನದಲ್ಲಿ ಇತ್ತಿದ್ದಾಳೆ. ಎಲ್ಲಾ ರೀತಿಯಿಂದನೂ ಸಪೋರ್ಟಿವ್ ಆಗಿದ್ದಾಳೆ. ಮತ್ತೆ ಭಾವಂಗೆ ಅದೃಷ್ಟವಂತೆ ಅಂತ ನಾನು ಹೇಳ್ತೀನಿ. ಅವಳನ್ನ ಮದ್ವೆ ಆದ್ಮೇಲೆ ಚೆನ್ನಾಗಾದ್ರು. ಸೊ ಎಲ್ಲ ರೀತಿಯಿಂದಲೂ ಅವಳು ಫುಲ್ ಇಂಪ್ರೂವ್. ಮೇಡಮ್, ನೀವಂತೂ ಹೇಳಲೇಬೇಕು, ನಿಮ್ಮ ಮಾತಿನ ಅಲ್ವಾ. ಆದ್ರೆ ಹೆಂಗ ಆದ್ರು ನೀವು ಮೂರೇ ಮೂರು ಪೆಗ್ಗಿಗೆ ಗಿರಗಿರಂತ ನೀವು ಹೇಳ. ಮೇಡಮ್, ನೀವು ಹೇಳಿ. ಅವಳು ಪೂಜೆ ಪುನಸ್ಕಾರದಲ್ಲಿ ಎತ್ತಿದ ಕೈ ಪ್ರತಿಯೊಂದು ಗೊತ್ತಿದೆ. ಮತ್ತೆ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಪ್ರತಿಯೊಂದು ಅವ್ರಿಗೆ ಸಪೋರ್ಟಿವ್ ಆಗಿದ್ದಾಳೆ. ಸೂಪರ್. ಹಾಗಾಗಿ ಅವಳು ಗೃಹಲಕ್ಷ್ಮಿ. ಮೇಡಮ್,
ಅವ್ರದ್ದು ಹೇಗಿದೆ ಅಂದ್ರೆ ನೇಚರು ತುಂಬಾ ಶಾಂತ ಸ್ವಭಾವ, ರ್ಯಾಶ್ ಆದ್ರೆ ಫುಲ್ ರ್ಯಾಶ್ ಆಗ್ತಾರೆ, ಯಾರಿಗೂ ಬಿಡೋದಿಲ್ಲ. ಹಂಗಂತ ಯಾರು ಇದ್ ಮಾಡಿ ಡಿಗ್ರೇಡ್ ಮಾಡಬಾರ್ದು ಅವ್ರನ್ನ. ಫುಲ್ ಅವರು ಪವರ್ ಆಗಿದ್ದಾರೆ, ಯಾಕಂದ್ರೆ ಅವ್ರು ಒಂದು ಇದಾಗ್ಲಿ ಫ್ಯಾಕ್ಟ್ರಿ ಆಗ್ಲಿ ಅಲ್ಲೆಲ್ಲ ಹೋಗಿ ಫುಲ್ ನಡೆಸ್ತಾರೆ, ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಎಲ್ಲ ಅವ್ರಿಗಿದೆ. ಮತ್ತೆ ಎಲ್ಲ ಫ್ರೆಂಡ್ಸು ಆಗಲಿ ಈ ರೋಡಲ್ಲಾಗಲಿ ಎಲ್ಲ ಆಗಲಿ ಎಲ್ಲ ಫ್ರೆಂಡ್ಸ್ ಫುಲ್ಲಿ ಫ್ರೆಂಡ್ಲಿ. ಅವರು ಆ ಥರ ಫ್ರೆಂಡ್ ನೇಚರ್ ಇಟ್ಕೊಂಡಿದ್ದಾರೆ, ಯಾರನ್ನೂ ಇದು ಮಾಡಲ್ಲ, ಎನಿಮಿ ಅನ್ನೋದೇ ಇಲ್ಲ ಅನಿಸುತ್ತೆ ನನಗೆ ಅವ್ರಿಗೆ. ಆ ಥರ ಇದ್ದಾರೆ ಅವರು. ಸೊ ಶಿ ಇಸ್ ಒನ್ ಆಫ್ ದಿ ಗ್ರೇಟ್ ಲೇಡಿ. ಸೂಪರ್. ನೀವು ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು, ಯಾಕಂದರೆ ಇಷ್ಟು ವರ್ಷ ಸಂಸಾರದಲ್ಲಿ ಯಾವುದೇ ತೊಂದರೆ ಬರೆದಿದ್ದಂಗೆ ಮುಂದೆ ನಡ್ಸ್ಕೊಂಡು ಹೋಗಿದ್ದಾರೆ, ಒಳ್ಳೆ ಮನೆತನವನ್ನು ಕಾಪಾಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ನನ್ನ ಅಕ್ಕ, ಅವಳ ಒಂದು ಮ್ಯಾಗಝಿನ್ ಬರ್ತಾ ಇತ್ತು ಗ್ರಹ ಶೋಭ ಅಂತ. ಇವಳು ನಮ್ಮನೆ ಶೋಭ. ಹಾರ್ಡ್ ವರ್ಕ್ಗೆ ಅವಳು ಅದೃಷ್ಟನೂ ಸೇರಿ ಇಬ್ರು ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆಧಾರವಾಗಿದ್ದಾರೆ, ತುಂಬಾ ಫ್ಯಾಮಿಲಿ ಗೆಟ್ ಟುಗೆದರ್ ಚೆನ್ನಾಗಿದೆ ನಮ್ದು. ಸೂಪರ್ ಸೂಪರ್ ಸೂಪರ್. ಇಲ್ಲ ಮನೆಯಲ್ಲಿ ಹೆಣ್ಮಕ್ಳು ಈ ತರ ಇದ್ರೆ ಆ ಕುಟುಂಬ ಖುಷಿಯಾಗಿರುತ್ತೆ. ಸರ್, ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆ್ಯಸ್ ಅ ಮದರ್, ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ ಹೆಂಗೆ ಲೈಫ್ ಲೀಡ್ ಮಾಡಬೇಕು ಅಂತ. ಸೊ ದಟ್ ಈಸ್ ವೈ ಆ ಒಂದು ನಿಮ್ಮ ಪ್ರೋಗ್ರಾಮ್ ಏನಿದೆಯೋ ಅದಕ್ಕೆ ಆಪ್ಟಾಗೆ ಟೈಟಲ್ ಇದೆ ನಾವು ನಮಗೆ. ಎಸ್ ನಮಗೆ ನೀವು ಹೇಳಬೇಕು ಇಷ್ಟೆಲ್ಲ ಮಾತು ಕೇಳಿದ್ರಿ. ಅದೆಲ್ಲ ಖುಷಿ ಆಗ್ತಾ ಇದೆ, ಹಂಗೆ ನಾನು ಅಷ್ಟಿದ್ದೀನಿ ಅಂತಲೂ ಅನಿಸ್ತಾ ಇದೆ. ಇಲ್ಲ ಖಂಡಿತ ಖಂಡಿತ, ಅವರೆಲ್ಲ ಹೊಗಳೋ ಅಷ್ಟಿದ್ದೀನಾ ಅಂತ ಗೊತ್ತಿಲ್ಲ. ಇಲ್ಲ ನೋಡಿ ಖಂಡಿತ, ಯಾಕಂದ್ರೆ ನೋಡಿ ಎಷ್ಟು ಜನ ನಿಮ್ ಪ್ರೀತಿಗೆ ಬಂದು ಕೂತಿರೋ ನಿಮ್ಗೋಸ್ಕರ ನಿಮ್ ಜೊತೆ ಅಲ್ವಾ. 100% ಅವ್ರು ಹೇಳಿರೋ ಮಾತು ಸತ್ಯ. ಓಕೆ ಸರ್, ಲಾಸ್ಟಿಗೆ ಈ ಒಂದು ಲಾಸ್ಟ್ ಕೊನೆ ಒಂದು ಎರಡು ಮಾತು. ತುಂಬ ಪ್ರೀತಿ ಮಾಡ್ತೀನಿ ಅವಳನ್ನ, ಈಕ್ವಲ್ ಆಗಿ ನೋಡ್ತೀನಿ. ಓಕೆ, ಸೊ ಸಿ ಇಸ್ ಎ ಗುಡ್ ಕಂಪ್ಯಾನಿಯನ್. ಅಷ್ಟೇ, ಸೂಪರ್. ಓಕೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಮಗೆ ಟೈಮ್ ಕೊಟ್ರಿ, ಸೊ ನಮ್ಮನ್ನು ನಗಿಸಿದ್ರಿ, ಊಟ ಮಾಡಿಸಿದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕತೆ ನಂಚಿದ್ರಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದಲ್ಲ ವೀಕ್ಷಕರೇ, ಇಷ್ಟೇ ಫ್ಯಾಮಿಲಿ ಅನ್ನೋದಿಷ್ಟೇ. ನಾವೆಲ್ಲರ ಜೊತೆ ನಗ್ನಗ್ತಾ ಖುಷಿಯಾಗಿದ್ರೆ ನಮ್ಮ ಸರೌಂಡಿಂಗ್ ಪ್ರತಿಯೊಂದು ಖುಷಿಯಾಗಿರುತ್ತೆ. ಸೊ ನಾವು ನಿಮ್ಮ ಊರಿಗೆ ಬರಬೇಕು ಅಂದರೆ, ನಿಮ್ಮ ಮನೆಗೆ ಬರಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ನಂಬರ್ ಕಾಣ್ತಿದೆ. ಸೊ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ವಿಡಿಯೋ ಕಳಿಸಿ. ಸೊ ಇವತ್ತಿನ ಸಂಚಿಗೆ ಮುಗಿಸ್ತಾ ಇದ್ದೀವಿ, ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು, ಬಾಯ್.